ರೈತ ಬಾಂಧವರು ಕೃಷಿಯ ಜೊತೆಗೆ ಜಾನುವಾರು ಸಾಕಣೆ ಕೈಗೊಳ್ಳುವುದು ಸಾಮಾನ್ಯ. ಜಾನುವಾರುಗಳಿಗೆ ತಮ್ಮ ಭೂಮಿಯಲ್ಲಿ ಸಿಗುವ ಹುಲ್ಲು ಮತ್ತು ತಾವು ಬೆಳೆಯುವ ಬೆಳೆಯ ದಂಟನ್ನೇ ಮೇವಿನ ರೂಪದಲ್ಲಿ ಬಳಸುತ್ತಾರೆ. ಅದೇ ರೀತಿ ಪ್ರಧಾನವಾಗಿ ಜಾನುವಾರು ಸಾಕಣೆ ಕೈಗೊಳ್ಳುವ ರೈತರು ಜಾನುವಾರುಗಳಿಗೆ ಸೂಕ್ತ ಮೇವಿನ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗುತ್ತದೆ. ಏಕದಳ ಮತ್ತು ದ್ವಿದಳ ಧಾನ್ಯದ ಮೇವನ್ನು ಶಿಫಾರಿತ ಪ್ರಮಾಣದಲ್ಲಿ ಜಾನುವಾರುಗಳಿಗೆ ನೀಡುವುದು ಉತ್ತಮ. ಕಾಡು ಕುದುರೆ ಮಸಾಲೆ ದ್ವಿದಳ ಧಾನ್ಯ ಮೇವಿನ ಬೆಳೆಯಾಗಿದ್ದು ಸಾಕಷ್ಟು ಪ್ರೋಟೀನ್ ಅಂಶವನ್ನು ಹೊಂದಿರುತ್ತದೆ. ಹೆಡ್ಜ್ ಲೂಸನ್ ಅಥವಾ ಕಾಡು ಮನೆ ಕುದುರೆ ಮಸಾಲೆ ಅಂತ ಹೇಳ್ಬೋದು. ಇದು ಹೆಚ್ಚು ಪ್ರೋಟೀನ್ ಅಥವಾ ಹೆಚ್ಚು ಸಸಾರಜನಕ ಯುಕ್ತ ಮೇವಿನ ಬೆಳೆ. ಇದು ಸುಮಾರು ನಮಗೆ 16-18% ಶೇಕಡ ಇದರಲ್ಲಿ ಸಸಾರಜನಕ ಇದೆ. ಇದನ್ನು ಬೆಳೆಯುವ ಕ್ರಮ ಹೇಗೆ ಅಂತಂದರೆ, ಇದು ಸ್ವಲ್ಪ ಸ್ಪೆಷಾಲಿಟಿ ಇದರದು. ಇದು ಇದರ ಬೀಜಗಳನ್ನು ಸುಮಾರು 80°C ಇದರ ಬೀಜಗಳನ್ನು ನಾವು ಒಂದು 5 ನಿಮಿಷ 85°C ಇರತಕ್ಕಂಥ ನೀರಿನಲ್ಲಿ ಇಟ್ಬಿಟ್ಟು ಆ ನೀರನ್ನು ಆಚೆ ಇಟ್ಟು ಅದನ್ನು ಓವರ್ ನೈಟು ರಾತ್ರಿ ಎಲ್ಲ ಹಾಗೆ ಅದರಲ್ಲಿ ನೀರಲ್ಲಿ ಆ ಬೀಜಗಳು ಇರುವ ಹಾಗೆ ಇದ್ಬಿಟ್ಟು ಮಾರನೇ ದಿವಸ ಆ ಬೀಜಗಳನ್ನು ತೆಗೆದುಬಿಟ್ಟು ಮರಳು ಜೊತೆ ಮಿಕ್ಸ್ ಮಾಡಿ ತೆಳುವಾಗಿ ನಾವು ರಾಗಿ ಹೇಗೆ ಹಾಕ್ತೇವೆ ಹಾಗೆ 2 ಅಡಿ ಅಂತರದ ಸಾಲುಗಳಲ್ಲಿ ಒಂದು ಸಾಲಾಗಿ ಇದನ್ನು ಹಾಕಿದರೆ ಒಂದು ಒಳ್ಳೆಯ ಇಳುವರಿ ಬರುತ್ತೆ. ಇದು ನಮಗೆ 1 ಎಕರೆ ಪ್ರದೇಶಕ್ಕೆ 2-3 kg ಬೀಜ ಬೇಕಾಗುತ್ತೆ. ಆಮೇಲೆ ಇದರ ಇಳುವರಿ ಸುಮಾರು 1 ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 80-120 ಟನ್ನು ಇದರ ಇಳುವರಿಯನ್ನು ನಾವು ಪಡಿಬೋದು. ಇದು ಕೂಡ ದ್ವಿದಳ ಮೇವಿನ ಧಾನ್ಯ ಆಗಿರೋದ್ರಿಂದ ಇದನ್ನು ಏಕದಳ ಮೇವಿನ ಜೊತೆಗೆ ಇದನ್ನು ಒಂದು ಭಾಗ ಅದು 3 ಭಾಗ ಹಾಕಿದರೆ ಇದು 1 ಭಾಗ ಹಾಕ್ಬೋದು. ಕುದುರೆ ಮಸಾಲೆ ದ್ವಿದಳ ಧಾನ್ಯ ಮೇವುಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಶೇಕಡ 20%ರಷ್ಟು ಸಸಾರಜನಕವನ್ನು ಹೊಂದಿರುತ್ತದೆ. ಲೂಸರ್ನ್ ಕುದುರೆ ಮಸಾಲೆ, ಕುದುರೆ ಮಸಾಲೆ ನಾವು ಹೇಳೋದು ದ್ವಿದಳ ಧಾನ್ಯ ಮೇವಿನ ರಾಣಿ ಅಂತ ಹೇಳ್ಬೋದು. ಇದು ಕುದುರೆ ಮಸಾಲೆ, ಇದು ಕೂಡ ನಮಗೆ 1 ಎಕರೆ ಪ್ರದೇಶದಲ್ಲಿ ಸುಮಾರು 80-130 ಟನ್ವರೆಗೆ ನಾವು ಇದನ್ನು ಮೇವನ್ನು ಬೆಳೆಯಬಹುದು. ಇದು ದ್ವಿದಳ ಧಾನ್ಯದ ಮೇವಿನ ಬೆಳೆ. ಇದರಲ್ಲಿ ಕೂಡ ಹೆಚ್ಚು ಸಸಾರಜನಕ ಶೇಕಡ 18-20%ನಷ್ಟು ಸಸಾರಜನಕ ಇದು ಕಂಡುಬರುತ್ತೆ. ಇದು ಕೂಡ ನಮಗೆ ರಾಸುಗಳಿಗೆ ಹಾಲಿನ ಇಳುವರಿಯನ್ನು ಸುಮಾರು ಹೆಚ್ಚು ಮಾಡಲು ಕೂಡ ಇದನ್ನು ತುಂಬ ಅನುಕೂಲಕರವಾಗುತ್ತೆ. ಬಹುವಾರ್ಷಿಕ ಶೇಂಗಾ ಮೇವು ಮೊಲ ಕುರಿ ಮೇಕೆಗಳಿಗೆ ಅತ್ಯಂತ ಸೂಕ್ತ. ಇದೇ ರೀತಿ ನಮಗೆ ಹಾಲ್ವಾನ ಆಮೇಲೆ ಗ್ಲಿರಿಸೀಡಿಯಾ ಇವೆಲ್ಲ ನಾವು ಇಂಟೆನ್ಸಿವ್ ಕಲ್ಟಿವೇಷನಲ್ಲಿ ಬೆಳೆದ್ರೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಜೊತೆಗೆ ಬರೋದು ನಮಗೆ ಈ ದ್ವಿದಳ ಧಾನ್ಯದ ಬಹುವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಒಂದು ಫಾಡರ್ ಗ್ರೌಂಡ್ನಟ್ ಅಂತ. ಫಾಡರ್ ಗ್ರೌಂಡ್ನಟ್ ಅಂದರೆ ಕಡಲೆ ಬಹುವಾರ್ಷಿಕ ಕಡಲೆ ಮೇವು, ಕಡಲೆ ಬೀಜದ ಮೇವು. ಕಡಲೆ ಬೀಜ ಇರೋದಿಲ್ಲ ಅದಕ್ಕೆ, ಆದರೆ ನಮಗೆ ಮೇವು ಮಾತ್ರ ಸಿಗುತ್ತೆ. ಇದು ಕೂಡ ನಮಗೆ ಮೊಲ ಮತ್ತು ಈ ಕುರಿ ಮೇಕೆಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಕೂಡ ನಾವು ಒಣಗಿಸಿ ಶೇಖರಣೆ ಮಾಡಿಡ್ಬೋದು. ಈ ಎಲ್ಲ ದ್ವಿದಳ ಧಾನ್ಯಗಳ ಮೇವುಗಳನ್ನು ಹೇಗಾಗಿ ಪರಿವರ್ತನೆ ಮಾಡಿ ಕೂಡ ಇಡ್ಬೋದು. ಸಿರಟ್ರ ಮೇವು ಕೂಡ ಇದು ಬಹುವಾರ್ಷಿಕ ಮೇವು. ಇದು ಸುಮಾರು ಸಾರಿ ಕಟ್ಟಿಂಗ್ ಮಾಡಿ ಇದನ್ನು ನಾವು ಮಲೆನಾಡಿನ ಹೆಸರು ಅಂತಲೂ ಹೇಳ್ಬೋದು. ಕರಿ ಹೆಸರು, ಹೊಂಬೆ ಹೆಸರು, ಈ ಥರ ಬೇರೆ ಬೇರೆ ಕನ್ನಡದಲ್ಲಿ 6 ಭಾಷೆಗಳಲ್ಲಿ ನಾವು ಇದನ್ನು ಕರಿತೇವೆ ಸಿರಟ್ರ ಅಂತ. ಸೊ ಈ ರೀತಿ ನಮಗೆ ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳನ್ನು ನಾವು ಕಾಣ್ತೀವಿ. ಅಗಸೆ ಬದುಗಳಲ್ಲಿ ಬೆಳೆಯುವಂತಹ ಮರದ ಮೇವಿನ ಬೆಳೆಯಾಗಿದೆ. ಆದರೆ ಅಗಸೆಯನ್ನು ಪ್ರಧಾನ ಬೆಳೆಯಾಗಿ ಬೆಳೆದಲ್ಲಿ 1 ಹೆಕ್ಟೇರಿಗೆ 140 ಟನ್ ಇಳುವರಿ ಪಡೆಯಬಹುದು. ಅಗಸೆ ಅಥವಾ ಚೊಗಚೆ ಅಥವಾ ಇದಕ್ಕೆ ಸಸ್ಬೇನಿಯ ಗ್ರ್ಯಾಂಡಿಫ್ಲೋರಾ ಅಂತ ಹೇಳ್ಬೋದು. ಇದು ಮರವಾಗಿ ಬೆಳೀತಕ್ಕಂಥ ಒಂದು ಮೇವು, ಬದುಗಳ ಆಚೆ ಈಚೆ ಬೆಳೀತಕ್ಕಂಥ ಒಂದು ಮೇವು ಸಸ್ಬೇನಿಯ ಅಥವಾ ಅಗಸೆ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಇಂಟೆನ್ಸಿವ್ ಕಲ್ಟಿವೇಷನ್ ಅಂತ ಹೇಳ್ತೇವೆ ನಾವು. ಇದನ್ನು ಸಾಮಾನ್ಯವಾಗಿ ಮೇವಿಗೋಸ್ಕರನೇ ಇದನ್ನು ಹಾಕಿಬಿಟ್ಟು ಅಗಸೆಯನ್ನು ಸಾಲುಗಳ ಅಂತರದ 2 ಅಡಿ ಸಾಲುಗಳ ಅಂತರದಲ್ಲಿ ಹಾಕಿ ಬೀಜದಿಂದ ಬೀಜಕ್ಕೆ 3-4 ಅಂಗುಲದಷ್ಟು ಗ್ಯಾಪ್ ಬಿಟ್ಟು ಇದನ್ನು ಬೆಳೆದರೆ ಇಳುವರಿ ನಮಗೆ ತುಂಬ ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಬದುಗಳ ಸುತ್ತಲೂ, ಹೊಲಗಳ ಬದುಗಳ ಸುತ್ತಲೂ ಇದನ್ನು ಹಾಕಿರ್ತಾರೆ. ಇದು ಕಟಾವಿಗೆ ನಾವು ಸೊಪ್ಪು ಮಾತ್ರ ಕಟಾವು ಮಾಡಬೇಕಾಗತ್ತೆ. ಅಂಥ ಸಮಯದಲ್ಲಿ ನಮಗೆ ಇದರಲ್ಲಿ ಘನ ಪದಾರ್ಥ ಅಥವಾ ಮೇವಿನ ಒಂದು ಇಳುವರಿ ಕ್ವಾಂಟಿಟಿ ಏನಂತ ಹೇಳ್ತೀವಿ ಇದು ಕಡಿಮೆ ಬರುತ್ತೆ ಆ ಟೈಮಲ್ಲಿ. ಇದನ್ನು ನಾವು ಇಂಟೆನ್ಸಿವ್ ಕಲ್ಟಿವೇಷನ್, ನಾವು ಯಾವ ಥರ
ಮಾಡಿದೆವಲ್ಲ ಈ ರೀತಿ ಮಾಡಿದರೆ ಇದು ನಮಗೆ 3ರಷ್ಟು ಪಟ್ಟು ಹೆಚ್ಚು ನಾರ್ಮಲಿ ನಮಗೆ 1 ಟನ್ ಬರೋದಿದ್ರೆ ಈ ರೀತಿ ಬೆಳೆದಾಗ ನಮಗೆ 3 ಟನ್ ಅಷ್ಟು ಹೆಚ್ಚು ಬೆಳೆಯನ್ನು ಮೇವನ್ನು ನಾವು ಪಡೆಯಬಹುದು ಇದು ಈ ರೀತಿ ಬೆಳೆಯೋದ್ರಿಂದ ಸಾಮಾನ್ಯವಾಗಿ 140 ಟನ್ 1 ಹೆಕ್ಟೇರ್ ಪ್ರದೇಶದಲ್ಲಿ 1 ವರ್ಷಕ್ಕೆ ನಾವು ಬೆಳೆಯಬಹುದು ಇದು ಇನ್ನೊಂದು ವಿಶೇಷತೆ ಏನಂತಂದ್ರೆ 1 ಅಡಿ ಭೂಮಿಯಿಂದ ನೆಲದಿಂದ 1 ಅಡಿ ಬಿಟ್ಬಿಟ್ಟು ನಾವು ಪ್ರತಿ 45 ರಿಂದ 50 ದಿವಸಕ್ಕೆ ಕಟಾವು ಮಾಡಬೇಕು ಇದು ಮೊದಲೇ ಕಟಾವು ಬರೋದು 70 ರಿಂದ 80 ದಿವಸ ಅಂದ್ರೆ ಆಲ್ಮೋಸ್ಟ್ ಸಾಮಾನ್ಯವಾಗಿ 3 ತಿಂಗಳು ಇದು ಆಯ್ತು ಹೆಜ್ ಲೂಸರ್ನ್ ಆಯ್ತು ಅಥವಾ ಕುದುರೆ ಮಸಾಲೆ ಆಯ್ತು ಇವೆಲ್ಲವೂ ಕೂಡ ಮೊದಲೇ ಕಟಾವು ಬರೋದು 3 ತಿಂಗಳು ತದನಂತರ ಈ ಲೂಸರ್ನ್ ಪ್ರತಿ ತಿಂಗಳು ಕಟಾವು ಮಾಡ್ತೀವಿ ಹೆಡ್ಜ್ ಲೂಸರ್ನ 45 ರಿಂದ 50 ದಿವಸ ಕಟಾವು ಮಾಡ್ತೀವಿ ಅಗಸೆ ಮರವನ್ನ ಇದು ಕೂಡ ನಮಗೆ 45 ರಿಂದ 60 ದಿವಸ ಮೋರಿಂಗಾ ಮೋರಿಂಗಾ ಅಂತಂದ್ರೆ ನುಗ್ಗೆ ಸೊಪ್ಪು ನುಗ್ಗೆ ಇದನ್ನ ಸೊಪ್ಪನ್ನ ಮೇವಿಗೋಸ್ಕರ ಜಾನುವಾರುಗಳಿಗೆ ಇದನ್ನ ಉಪಯೋಗ ಮಾಡ್ತಾರೆ ಸಾಮಾನ್ಯವಾಗಿ ಇವೆಲ್ಲ ಎಲೆಗ ಸೊಪ್ಪುಗಳನ್ನು ನಾವು ಫುಡ್ ಫೀಡ್ ಕ್ರಾಪ್ ಮನುಷ್ಯರು ತಿನ್ನೋದಕ್ಕೂ ಕೂಡ ಯೂಸ್ ಮಾಡ್ತಾರೆ ಜಾನುವಾರುಗಳಿಗೆ ಕೂಡ ತಿನ್ನೋದಕ್ಕೆ ಉಪಯೋಗ ಮಾಡಬಹುದು ಈ ಮೋರಿಂಗಾದಲ್ಲಿ ಇದರಲ್ಲಿ ಇರತಕ್ಕಂತ ಪ್ರೋಟೀನ್ ಕೂಡ ನಮಗೆ ಸುಮಾರು 16 ರಿಂದ 18% ಶೇಕಡ ಇದರಲ್ಲಿ ಇರುತ್ತೆ ಇದು ಕೂಡ ಈ ಚೊಗಚೆ ಅಥವಾ ಅಗಸೆ ಮರ ಅಂತ ಹೇಳಿದ್ನಲ್ಲ ಅದೇ ತರನೇ ಇಂಟೆನ್ಸಿವ್ ಕಲ್ಟಿವೇಷನ್ ಪದ್ಧತಿನಲ್ಲಿ ಅದನ್ನು ಬೆಳೆದರೆ ನಮಗೆ ಇಳುವರಿ 3 ಪಟ್ಟು ಹೆಚ್ಚು ನಮಗೆ ಇಳುವರಿಯನ್ನು ಪಡೆಯಬಹುದು ಹೆಚ್ಚು ನಮಗೆ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಜಾನುವಾರುಗಳಿಗೆ ಮೇವನ್ನು ಒದಗಿಸಲಿಕ್ಕೆ ನಮಗೆ ಮೇವಿನ ವೆಚ್ಚವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಹೆಬ್ಬೇವು ಹಾಲವಾನ ಗ್ಲಿರಿಸಿಡಿಯಾ ಕೂಡ ನುಗ್ಗೆ ಮತ್ತು ಅಗಸೆಯಂತಹ ಮರದ ಮೇವಿನ ಬೆಳೆಗಳಾಗಿದ್ದು ಅತಿ ಸಾಂದ್ರ ಪದ್ಧತಿಯಲ್ಲಿ ಪ್ರಧಾನ ಬೆಳೆಯಾಗಿ ಬೆಳೆಯಬಹುದಾಗಿದೆ ಸಾಮಾನ್ಯವಾಗಿ ಹೆಬ್ಬೇವು ಗ್ಲಿರಿಸಿಡಿಯಾ ಹಾಲ್ವಾನ ಮೊರಿಂಗಾ ಅಥವಾ ನುಗ್ಗೆ ಅಥವಾ ಚೊಗಚೆ ಸೊಪ್ಪು ಇವೆಲ್ಲವನ್ನು ನಾವು ಮೊರಗಳ ಪೊದೆಗಳಾಗಿ ಅಥವಾ ಬದುಗಳಲ್ಲಿ ಎಲ್ಲಿ ನಮಗೆ ಜಾಗ ಇವುಗಳನ್ನ ಇಂಟೆನ್ಸಿವ್ ಆಗಿ ಬೆಳೀಲಿಕ್ಕೆ ಜಾಗ ಇಲ್ಲವೋ ಅಂತಲ್ಲಿ ಬೆಳೆದ್ಬಿಟ್ಟು ನಾವು ಜಾನುವಾರುಗಳಿಗೆ ತಿನ್ನಿಸ್ಬೋದು ಮಲ್ಬೆರಿ ಒಂದು ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಬೇರೆ ಮೇವಿನೊಂದಿಗೆ ಬೆರೆಸಿ ಜಾನುವಾರುಗಳಿಗೆ ನೀಡಬಹುದು ಇನ್ನು ಇತರೆ ಮೇವಿನ ಬೆಳೆಗಳಂತಂದರೆ ನಮಗೆ ಮಲ್ಬರಿ ಮಲ್ಬರಿ ಕೂಡ ಇದನ್ನು ನಾವು ಮಲ್ಬರಿಯನ್ನು ಪ್ರಮುಖ ಮೇವನ್ನಾಗಿ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ ಶೇಕಡ 25ರಷ್ಟು ಇದನ್ನು ಬೇರೆ ಮೇವಿನ ಜೊತೆಗೆ ಬೆರೆಸಿ ಕೊಡ್ಬೋದು ಮಲ್ಬರಿ ಇದ್ರ ಕೂಡ ಇಳುವರಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸುಮಾರು ಒಂದು 60-70 ಟನ್ನು 1 ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ತುಂಬ ಬರುತ್ತೆ ಅಜೋಲಾ ಕ್ಯಾಲ್ಶಿಯಂ ಸಸಾರಜನಕ ಮುಂತಾದ ಪೌಷ್ಟಿಕಾಂಶವನ್ನು ಹೊಂದಿದ ಮೇವಿನ ಬೆಳೆಯಾಗಿದೆ ಅಜೋಲಾ ಒಂದು ಈ ನೀರಿನಲ್ಲಿ ಬೆಳೀತಕ್ಕಂಥ ಪ್ರಭೇದದ ಸಸ್ಯ ಪ್ರಭೇದ ಅಜೋಲಾ ಅಜೋಲೇಸೆ ಅಂತ ಹೇಳ್ತಾರೆ ಸೊ ಇದು ಇದರಲ್ಲಿ ಕೂಡ ನಮಗೆ ಅಮೈನೋ ಆಸಿಡ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮಿನರಲ್ಸ್ ಇರುತ್ತೆ ವೈಟಮಿನ್ಸು ಕೂಡ ಜಾಸ್ತಿ ಇರುತ್ತೆ ಮತ್ತು ಸಸಾರಜನಕ ಇದರಲ್ಲಿ ನಮಗೆ 18-22%ವರೆಗೆ ನಮಗೆ ಈ ಅಜೋಲಾದಲ್ಲಿ ಇಳುವರಿ ಈ ಅಜೋಲಾದಲ್ಲಿ ಸಿಕ್ಕುತ್ತೆ ಇದು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಬೆಳೆ ಒಂದು ಈ ವ್ಯತ್ಯಾಸವನ್ನು ಅಥವಾ ಕಂಪ್ಯಾರಿಸನ್ ನಾವು ಮಾಡಿದರೆ ಈ ಮೇವಿನ ಕಿಂಗ್ ಆಫ್ ಆರ್ಡರ್ ಅಥವಾ ನಾವೇನು ಮೆಕ್ಕೆಜೋಳ ಅಂತ ಏನು ಹೇಳ್ತೀವಿ ಅದರದ್ದು ನೋಡಿದಾಗ ಘನ ಪದಾರ್ಥ ಇದು ಸುಮಾರು ನಮಗೆ 50-52 ಟನ್ ಇದು ಕೊಟ್ಟರೆ ಅದು ನಮಗೆ 38-42 ಟನ್ ಅಷ್ಟು ಘನ ಪದಾರ್ಥ 1 ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತೆ ಸೊ ಈ ರೀತಿ ನಾವು ಅಜೋಲಾ ಕೊಟ್ಟಾಗ ಸುಮಾರು ಎಲ್ಲ ಕಡೆಯಿಂದ ಉದಾಹರಣೆಗಳಿದ್ದಾವೆ ಸುಮಾರು 15-20% ಹಾಲಿನ ಇಳುವರಿ ಹೆಚ್ಚಾಗಿರೋದು ಕಂಡುಬಂದಿದೆ ಇನ್ನೊಂದು ತಾವು ನೋಡ್ಬೋದು ಕ್ಯಾಕ್ಟಸ್ ಮೇವು ಕ್ಯಾಕ್ಟಸನ್ನು ನಾವು ಇದು ಸ್ಪೈನ್ಲೆಸ್ ಇದರಲ್ಲಿ ಮುಳ್ಳುರಹಿತ ಕತ್ತಾಳೆ ಅಂತ ನಾನು ಹೇಳ್ಬೋದು ಇದು ಈ ಮರುಭೂಮಿ ಅಥವಾ ಮಳೆ ಜಾಸ್ತಿ ಎಲ್ಲಿ ಆಗೋದಿಲ್ವೋ ಅಂಥ ಪ್ರದೇಶದಲ್ಲಿ ಇದನ್ನು ಹಾಕಿದರೆ ಸಾಕು ನೀರು ಒದಗಿಸೋದು ಅವಶ್ಯಕತೆ ಇಲ್ಲ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಹಿಡಿದಿಟ್ಟುಕೊಳ್ಳುತ್ತೆ ಅಂತಾಗ ಇದನ್ನು ನಾವು ಕಟ್ ಮಾಡಿ ಪೀಸ್ ಮಾಡಿ ಕುರಿ ಅಥವಾ ಮೇಕೆಗಳಿಗೆ ಅಥವಾ ಹಸುಗಳಿಗೆ ಕೊಟ್ಟಾಗ ನೀರಿನ ಬೇಡಿಕೆ ಕೂಡ ನಮಗೆ ಕಡಿಮೆ ಆಗುತ್ತೆ ರೈತ ಬಾಂಧವರು ಮತ್ತು ಜಾನುವಾರು ಸಾಕಣೆದಾರರು ತಮ್ಮ ಭೂಮಿಗೆ ತಕ್ಕ ಹುಲ್ಲಿನ ಬೆಳೆಗಳನ್ನು ಬೆಳೆದುಕೊಂಡು ಶಿಫಾರಿತ ಪ್ರಮಾಣದಲ್ಲಿ ಏಕದಳ ಮತ್ತು ದ್ವಿದಳ ಧಾನ್ಯದ ಮೇವನ್ನು ಬೆರೆಸಿ ಜಾನುವಾರುಗಳಿಗೆ ನೀಡುವ ಮೂಲಕ ಸಮತೋಲಿತ ಆಹಾರ ಪೂರೈಕೆ ಮಾಡಬಹುದಾಗಿದೆ ಈ ಏಕದಳ ಧಾನ್ಯದ ಮೇವು ನೀವೆಷ್ಟೇ ಬೆಳೆಯಿರಿ ಯಾವುದೇ ಬೆಳೆಯಿರಿ ಅದು 3 ಭಾಗದಷ್ಟು ಕೊಡಿ 3 ಭಾಗ ಏಕದಳ ಮೇವಿನ ಬೆಳೆಗಳನ್ನು ಸುಮಾರು ಒಂದು 35 ಕೆಜಿ ಅದರದ್ದು ಒಂದು ಹಸುವಿನ ಒಂದು ರಿಕ್ವೈರ್ಮೆಂಟ್ ಒಂದು ದಿವಸಕ್ಕೆ ಬೇಡಿಕೆ ಇದ್ದಾಗ ಅದರ 3 ಭಾಗ ಅಂತಂದರೆ 9 ಅಂದರೆ 21 ಕೆಜಿಯಷ್ಟು ನಾವು ಈ ಮೇವನ್ನು ಕೊಡಿ ಅಂದರೆ ಏಕದಳ ಧಾನ್ಯದ ಮೇವನ್ನು ದ್ವಿದಳ ಧಾನ್ಯದ ಮೇವನ್ನು 1 ಭಾಗ ಸೊ ಈ ರೀತಿ ಕೊಟ್ಟಾಗ ಸಂಪೂರ್ಣ ಆಹಾರ ಆಗುತ್ತೆ
ಹೆಚ್ಚು ನಮಗೆ ಇಳುವರಿ ಬರಲಿಕ್ಕೆ ಸಕ್ಕೆ ಅಥವಾ ದನಗಳು ಅಥವಾ ರಾಸುಗಳು ಸಕ್ಕೆ ಆಗ್ತವೆ ನಮಗೆ ಅದು ಅವುಗಳ ಒಂದು ಉತ್ಪಾದನಾ ಸಾಮರ್ಥ್ಯ ಹೆಚ್ಚುತ್ತದೆ ಈ ರೀತಿ ಮಾಡಿದ್ದೇ ಆದರೆ ನಮಗೆ ಯಾವುದೇ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಆಹಾರ ಪೂರೈಕೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳೋದರಲ್ಲಿ ಯಾವುದೇ ಸಂದೇಹವಿಲ್ಲ ಭೂಮಿಯನ್ನು ಉತ್ತಿ ಹದ ಮಾಡಿಕೊಂಡು ಬಿತ್ತನೆ ಕೈಗೊಳ್ಳುವ ರೈತಣ್ಣ ಉತ್ತಮ ಇಳುವರಿಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ನೀರು ಪೂರೈಸಿದಾಗ್ಯೂ ಕೆಲವೊಮ್ಮೆ ನಿರೀಕ್ಷಿತ ಫಲ ಲಭಿಸುವುದಿಲ್ಲ. ಗುಣಮಟ್ಟದ ಬೀಜ ದೊರೆಯದಿದ್ದಲ್ಲಿ ಮೊಳಕೆ ಪ್ರಮಾಣ ಕಡಿಮೆಯಾಗುವುದು, ಸಸಿಮಡಿ ಹಂತದಲ್ಲೇ ಕೀಟರೋಗ ಬಾಧೆ ಕಾಣಿಸುವುದು, ಬೆಳವಣಿಗೆ ಕುಂಠಿತಗೊಳ್ಳುವುದು ಮುಂತಾದ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳುವುದು ಇದಕ್ಕೆ ಪರಿಹಾರ. ಮೊಟ್ಟ ಮೊದಲನೇದಾಗಿ ನಾವು ಉತ್ತಮವಾದ ಒಂದು ಬಿತ್ತನೆ ಬೀಜದ ಆಯ್ಕೆ ತುಂಬ ಮುಖ್ಯ. ಪ್ರಮಾಣೀಕೃತ ಬೀಜ ಖರೀದಿ ಮಾಡಿದ್ರಲ್ಲಿ ಈ ಥರ ತೊಂದರೆ ಇರೋದಿಲ್ಲ. ಕೆಲವೊಮ್ಮೆ ರೈತರು ತಾವು ಸ್ವತಃ ಬೆಳೆದ ಬಿತ್ತನೆ ಬೀಜ ಭತ್ತವನ್ನು ಬಿತ್ತನೆಗಾಗಿ ಬಳಸಬೇಕಾದ ಪರಿಸ್ಥಿತಿ ಬರುತ್ತದೆ. ಇಂಥ ಸಮಯದಲ್ಲಿ ನಾವು ಒಂದು ಆರೋಗ್ಯವಂತ, ಸದೃಢ, ಗಟ್ಟಿಮುಟ್ಟಾದ ಬೀಜ ಆಯ್ಕೆ ಮಾಡುವುದು ತುಂಬ ಮುಖ್ಯ. ಸೊ ಇದನ್ನು ಮಾಡಲು ನಾವು ಉಪ್ಪು ನೀರು ದ್ರಾವಣದಿಂದ ಬೀಜೋಪಚಾರ ಮಾಡುವುದು ಸಾಮಾನ್ಯವಾದ ಒಂದು ಪದ್ಧತಿ. ಸೊ ಈ ಪದ್ಧತಿಯಲ್ಲಿ ನಾವು ಬೆಳೆದ ಬಿತ್ತನೆ ಬೀಜವನ್ನು 4 ಲೀಟರ್ ನೀರಿಗೆ 1 ಕೆಜಿ ಉಪ್ಪನ್ನು ಹಾಕಿ ದ್ರಾವಣ ತಯಾರಿಸಿ ಸ್ವಲ್ಪ ಸಮಯ ಬಿಡಬೇಕಾಗುತ್ತದೆ. ಸೊ ಉಪ್ಪು ನೀರ ದ್ರಾವಣ ಸರಿಯಾದ ಪ್ರಮಾಣದಲ್ಲಿ ಇದೆಯೇ ಅನ್ನೋದನ್ನು ನಾವು ಕಂಡುಹಿಡಬೇಕಾದ್ರೆ ಒಂದು ಸುಲಭವಾದ ಪರೀಕ್ಷೆ ಇದೆ. ಒಂದು ಮೊಟ್ಟೆ ಏನಿದೆ, ಕೋಳಿ ಮೊಟ್ಟೆಯನ್ನು ಆ ನೀರಿನಲ್ಲಿ ಬಿಟ್ಟರೆ, ಸಾಧಾರಣವಾಗಿ ನಾವು ಸಾಮಾನ್ಯ ನೀರಿನಲ್ಲಿ ಮೊಟ್ಟೆಯನ್ನು ಬಿಟ್ಟರೆ ಅದು ಕೆಳಗಡೆ ಭಾಗದಲ್ಲಿ ಹೋಗಿ ತಳದಲ್ಲಿ ಕೂರುತ್ತದೆ. ಆದರೆ ಈ ಉಪ್ಪು ನೀರಿನ ದ್ರಾವಣ ನಾವು ಸರಿಯಾದ ಪ್ರಮಾಣದಲ್ಲಿ ಮಾಡಿದರೆ ಅದು ಆ ನೀರಿನಲ್ಲಿ ತೇಲುತ್ತದೆ. ನಾವು ಬಿತ್ತನೆಗೆ ಬಳಸಬೇಕಾಗುವಂತಹ ಬೀಜವನ್ನು ಆ ದ್ರಾವಣದಲ್ಲಿ ಹಾಕಿ ಇದನ್ನು ನಾವು ಚೆನ್ನಾಗಿ ಕಲಿಸಬೇಕು. ಸ್ವಲ್ಪ ಸಮಯದ ನಂತರ ಅದನ್ನು ನೋಡಿದರೆ ಜೊಳ್ಳಾದ ಮತ್ತು ಅರೆಬಲಿತ ಕಾಳುಗಳು ಮೇಲೆ ತೇಲುತ್ತಿರುತ್ತವೆ. ಸೊ ಅಂತಹ ಭತ್ತದ ಕಾಳುಗಳನ್ನು ನಾವು ಅಥವಾ ಜೊಳ್ಳನ್ನು ತೆಗೆದು ಉತ್ತಮವಾದ ಕೆಳಗೆ ಕುಳಿತಂತಹ ಗಟ್ಟಿಮುಟ್ಟಾದ ಆರೋಗ್ಯವಂತ ಬೀಜವನ್ನು ಹೊರಗಡೆ ತೆಗೆದು ಅದನ್ನು ಶುದ್ಧವಾದ ನೀರಿನಿಂದ ಚೆನ್ನಾಗಿ ತೊಳೆದು ನಂತರ ಆ ಬಿತ್ತನೆ ಬೀಜವನ್ನು ನಾವು ಸಸಿಮಡಿ ತಯಾರಿಸಲು ಬಳಕೆ ಮಾಡಿದಾದಲ್ಲಿ ಪ್ರಸ್ತುತವಾಗಿ ಏನು ನಾವು ಶಿಫಾರಸಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತದ ಬಿತ್ತನೆಯನ್ನು ಬಳಸ್ತಾ ಇದೀವಿ ಅದನ್ನು ಕಡಿಮೆ ಮಾಡಬಹುದಾಗಿದೆ. ಸಸಿ ಹಂತದಲ್ಲಿ ಭತ್ತವನ್ನು ಬೆಂಕಿ ರೋಗ ಬಹುವಾಗಿ ಬಾಧಿಸುತ್ತದೆ. ಶಿಫಾರಿತ ಶಿಲೀಂಧ್ರನಾಶಕ ಬಳಸಿ ಬೀಜೋಪಚಾರ ಮಾಡಿ ಇದನ್ನು ತಡೆಗಟ್ಟಬಹುದಾಗಿದೆ. ಈಗ ಸಸಿಗಳಿಂದ ಕೆಲವೊಂದು ಸೂಕ್ಷ್ಮ ಜೀವಾಣುಗಳು ಅಂದರೆ ರೋಗ ಬರುವಂತಹ ರೋಗಕಾರಕ ಜೀವಿಗಳು ಬೀಜದ ಹೊಟ್ಟಿನಲ್ಲಿ ಹಿಂದಿನ ಬೆಳೆಯಲ್ಲಿ ಬಂದಿರುವಂಥ ರೋಗದ ಸೂಕ್ಷ್ಮಾಣುಗಳು ಏನಿದೆ ಭತ್ತದ ಕಾಳಿನ ಜೊತೆಯಲ್ಲೇ ಬಂದಿರುತ್ತವೆ. ಇಂಥ ಸೂಕ್ಷ್ಮ ಜೀವಿಗಳು ಒಂದು ತಮಗೆ ಸೂಕ್ತವಾದ ವಾತಾವರಣ ಬಂದಾಗ ಅವು ಬೆಳೆದು ಬೆಳೆಗೆ ಸಸಿ ಹಂತದಲ್ಲೇ ಅಥವಾ ಮೊಳಕೆ ಪ್ರಮಾಣದಲ್ಲೇ ಕಡಿಮೆ ಮಾಡುವಂಥ ರೋಗವನ್ನು ತರುತ್ತವೆ. ಸೊ ಹೀಗಾಗಿ ಈ ತರಹದ ರೋಗಗಳನ್ನು ನಾವು ಕಡಿಮೆ ಮಾಡಲು ರೋಗನಾಶಕಗಳಿಂದ ಬೀಜೋಪಚಾರ ಮಾಡೋದು ಅತಿ ಮುಖ್ಯವಾದುದು. ಸೊ ಇಲ್ಲಿ ಮುಖ್ಯವಾಗಿ ನಾವು ಭತ್ತದಲ್ಲಿ ಕಂಡುಬರುವ ರೋಗಗಳು ಅಂತ ಹೇಳಿದರೆ ಬೆಂಕಿ ರೋಗ. ಇದು ಸಸಿ ಹಂತದಲ್ಲೂ ಅಥವಾ ಬೆಳೆಯ ಹಂತದಲ್ಲೂ ಎರಡೂ ಸಮಯದಲ್ಲಿ ಬರುತ್ತವೆ. ಸೊ ಈ ಸಸಿ ಹಂತದಲ್ಲಿ ಬರುವಂತಹ ಬೆಂಕಿ ರೋಗ ನಿವಾರಣೆಗೆ ನಾವು ಈ ಭತ್ತದ ಬೀಜದ ಜೊತೆ ಬಂದಿರುವಂಥ ರೋಗಕಾರಕಗಳನ್ನು ಸೂಕ್ತ ಶಿಲೀಂಧ್ರ ನಾಶಕದಿಂದ ನಾಶಪಡಿಸುವುದು ಅತಿ ಮುಖ್ಯ. ಸೊ ಇದನ್ನು ಬೀಜೋಪಚಾರ ಮಾಡುವ ವಿಧಾನ ಏನು ಅಂತ ಹೇಳಿದರೆ, ಈಗ ನಾವು ಕೆಲವು ಕಡೆ ಒಣ ಸಸಿ ಮಡಿ ಮಾಡ್ತೀವಿ. ಸೊ ಅಂಥ ಸಮಯದಲ್ಲಿ ನಾವು ಒಣ ಬಿತ್ತನೆ ಬೀಜಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೇವ ಮಾಡಿ ಅದರ ಮೇಲೆ ನಮಗೆ 1 ಕೆಜಿ ಭತ್ತದ ಬೀಜಕ್ಕೆ 4 ಗ್ರಾಮ್ ಕಾರ್ಬನ್ಡಜಿಮ್ ಪ್ಲಸ್ ಮ್ಯಾಂಕೋಸೆಬ್ ಎನ್ನುವಂಥ ಸಂಯುಕ್ತ ಶಿಲೀಂಧ್ರನಾಶಕದಿಂದ
ಬೆರೆಸಿ ನಂತರ ಗಟ್ಟಿ ನೆಲದ ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಿ ಅದನ್ನು ಬಿತ್ತನೆಗೆ ಬಳಸಬೇಕಾಗುತ್ತದೆ. ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂಥ ಸಸಿ ಮಡಿ ಅಂತ ಹೇಳಿದರೆ ಕೆಸರು ಮಡಿ. ಇಲ್ಲಿ ನಾವು ಬಿತ್ತನೆ ಬೀಜವನ್ನು ಮೊಳಕೆ ಕಟ್ಟುಬಿಟ್ಟು ನಂತರ ಅದನ್ನು ಬಿತ್ತನೆಗೆ ಬಳಸ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ಮೊದಲು 24 ಗಂಟೆ ಬಿತ್ತನೆ ಬೀಜವನ್ನು ನೀರಿನಲ್ಲಿ ಹಾಕಿ ನೆನೆಸ್ತೇವೆ, ನಂತರ ಮೊಳಕೆ ಕಟ್ತೇವೆ. ಸೊ ಹೀಗೆ ಈ ವಿಧಾನದಲ್ಲಿ 24 ಗಂಟೆ ನೀರಿನಲ್ಲಿ ನೆನೆಸಿ ನೀರು ಬಸಿದ ಮೇಲೆ ಬರುವಂತಹ ಆ ಭತ್ತಕ್ಕೆ ಶಿಫಾರಿತ ಪ್ರಮಾಣದ ಈ ಶಿಲೀಂದ್ರನಾಶಕ ಅಂದರೆ ಕಾರ್ಬನ್ಡಾಜಿಮ್ ಪ್ಲಸ್ ಮ್ಯಾಕೋಜಬನ್ನು 4 ಗ್ರಾಂ ಪ್ರತಿ ಕೆ ಜಿ ಬಿತ್ತನೆ ಬೀಜಕ್ಕೆ, ಅಂದರೆ 25 ಕೆ ಜಿ ಒಂದು ಎಕರೆಗೆ ಬೇಕಾಗುವಂಥ ಬಿತ್ತನೆ ಬೀಜಕ್ಕೆ 100 ಗ್ರಾಂ ಈ ಔಷಧಿಯನ್ನು ಈ ತೇವವಾಗಿರುವಂತಹ ಭತ್ತದ ಮೇಲೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಅದನ್ನು ಮೊಳಕೆಗೆ ಕಟ್ಟಿ ಬಳಸಬಹುದಾಗಿದೆ. ಮೊಳಕೆ ಬಂದ ಭತ್ತ ಸಸಿಯಾಗಿ ಮುಂದೆ ಬೆಳವಣಿಗೆ ಶುರು ಮಾಡ್ತದೆ. ವಾತಾವರಣದಲ್ಲಿ ಮತ್ತು ಭೂಮಿಯಲ್ಲಿ ಲಭ್ಯವಿರುವ ಪೋಷಕಾಂಶಗಳು ಬೆಳೆಗೆ ಸಿಗದೆ ಉತ್ಪಾದನಾ ವೆಚ್ಚ ಹೆಚ್ಚುತ್ತದೆ. ಲಭ್ಯ ಪೋಷಕಾಂಶಗಳು ಬೆಳೆಗೆ ದೊರೆಯುವಂತೆ ಮಾಡಲು ಅಜೋಸ್ಪೊರಿಲಂ ಬಳಸಿ ಬೀಜೋಪಚಾರ ಮಾಡಿ ಬಿತ್ತುವುದು ಉತ್ತಮ. ಅಜೋಸ್ಪೊರಿಲಂ ಬಳಸುವ ಅಥವಾ ಬೀಜೋಪಚಾರದ ವಿಧಾನ ಅಂತ ಹೇಳಿದರೆ, ಈ ಸೂಕ್ಷ್ಮ ಜೀವಿಗಳನ್ನು ನಾವು ಮೊದಲು 1.2% ಬೆಲ್ಲದ ಅಥವಾ ಸಕ್ಕರೆಯ ದ್ರಾವಣವನ್ನು ತಯಾರು ಮಾಡಬೇಕಾಗುತ್ತದೆ. ಸಕ್ಕರೆ ದ್ರಾವಣವನ್ನು ತೆಗೆದುಕೊಂಡು ಎಕರೆಗೆ ಬೇಕಾಗುವ 200 ಗ್ರಾಂ ಅಜೋಸ್ಪೈರುಲಂ ಎನ್ನುವ ಸಾರಜನಕ ಸ್ಥಿರೀಕರಿಸುವ ಜೀವಾಣುವನ್ನು ಆ ದ್ರಾವಣದಲ್ಲಿ ಹಾಕಿ ಬೆರೆಸಿ ನಂತರ ಈ ಭತ್ತದ ಮೇಲೆ ಸಮನಾಗಿ ಹರಡಿ ಅದನ್ನು ಮಿಶ್ರ ಮಾಡಬೇಕಾಗುತ್ತದೆ. ಈ ಮಿಶ್ರ ಮಾಡಿದ ಭತ್ತವನ್ನು ನೆರಳಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಬಳಸುವುದರಿಂದ ಈ ಬೇರಿನ ಸಮೂಹದ ಹತ್ತಿರದಲ್ಲೇ ಈ ಪೋಷಕಾಂಶಗಳು ಸಿಗುವ ಹಾಗೆ ಈ ಕಾರ್ಯ ನಡೆಯುವುದರಿಂದ ಒಂದು ಉತ್ತಮ ಸಸಿಗಳನ್ನು ಪಡೆಯಬಹುದು. ಭತ್ತದ ಬೆಳೆಗಾರರು ಗುಣಮಟ್ಟದ ಬೀಜ ಆಯ್ದುಕೊಂಡು ಸೂಕ್ತ ರೀತಿಯಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಂಡಲ್ಲಿ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ರೋಗ ಹತೋಟಿಗೆ ಶಿಲೀಂದ್ರನಾಶಕ, ಕೀಟ ನಿಯಂತ್ರಣಕ್ಕೆ ಕೀಟನಾಶಕ, ರಸಗೊಬ್ಬರ ಮತ್ತು ಸೂಕ್ಷ್ಮ ಜೀವಿಗಳಿಂದ ನಾವು ಉಪಚಾರ ಮಾಡ್ತೇವೆ. ಒಮ್ಮೆ ನಾವು 3 ಉಪಚಾರಗಳನ್ನು ಒಮ್ಮೆಲೆ ಮಾಡಬೇಕು ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ನಾವು ಈ ಶಿಲೀಂದ್ರನಾಶಕದಿಂದ ಉಪಚಾರ ಮಾಡಬೇಕಾಗುತ್ತದೆ. ನಂತರ ಪೋಷಕಾಂಶಗಳಿರುವಂಥ ರಸಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಕೊನೆಯಲ್ಲಿ ಸೂಕ್ಷ್ಮಾಣು ಜೀವಿಗಳಾದ ರೈಸೋಬಿಯಂ ಅಥವಾ ಅಜೋಸ್ಪೈರುಲಂಗಳಿಂದ ಬೀಜೋಪಚಾರ ಮಾಡುವುದರಿಂದ ಒಂದೇ ಸಲಕ್ಕೆ 3 ತರಹದ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿದುಕೊಳ್ಳಬಹುದು.